ಸ್ನೇಹಾಂಶವನ್ನ ವೀಕ್ಷಕರೇ, ಇವತ್ತು ರಷ್ಯಾ ಮತ್ತು ಉಕ್ರೇನ್ ನಡುವೆ 7ನೇ ದಿನದ ಯುದ್ಧ ನಡೀತಾ ಇದೆ. ಈ ಯುದ್ಧದ ನಡುವೆ ನಮಗೆ ದುರಂತ ಸುದ್ದಿ, ನಮ್ಮ ನಾಡಿನ ವಿದ್ಯಾರ್ಥಿ ನವೀನ್, ನವೀನ್ ವೈದ್ಯಕೀಯ ವಿದ್ಯಾರ್ಥಿ, ಹಾವೇರಿಯ ಮೂಲದವರು. ಇವರು ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆ ನಂಜನಗೂಡ ತಾಲೂಕಿನಲ್ಲಿ ಇವರ ವ್ಯಾಸಂಗ ನಡೆದಿತ್ತು. ಪ್ರಾಥಮಿಕ ಮತ್ತೆ ಪ್ರೌಢ ಶಿಕ್ಷಣ ಕಾಲೇಜು ಶಿಕ್ಷಣ ಇಲ್ಲಿ ನಡೆದಿತ್ತು. ನಂತರ ಅವರು ಉಕ್ರೇನ್ಗೆ ಹೋಗಿತ್ತು. ಈ ಒಂದು ಎಲ್ಲ ಮಾಹಿತಿಗಳನ್ನ ನಮಗೆ ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ರಾಮಮೋಹನ್, ಇವರು ನಂಜನಗೂಡಿನ ಯೂನಿಟಿ ಪಿಯು ಕಾಲೇಜಿನ ಕನ್ನಡ ಲೆಕ್ಚರ್. ಅವರು ಸುಮಾರು 26 ವರ್ಷದಿಂದ ಇವರು ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿದ್ದಾರೆ. ಇವರು ಮೋಹನ್ ಅವರ ರಾಮಮೋಹನ್ ಅವರು ನವೀನ್ ಮತ್ತು ಅವರ ಕುಟುಂಬದ ಬಗ್ಗೆ, ಮತ್ತು ಅವರು ನವೀನ್ ಯಾವ ರೀತಿ ನೋಡಿದ್ರು, ಮತ್ತು ಇಡೀ ಘಟನಾವಳಿಗಳ ಬಗ್ಗೆ, ಈಗಾಗಿರುವ ದುರಂತದ ಬಗ್ಗೆ ಅವರು ನಮಗೆ ಮಾಹಿತಿಯನ್ನು ಶೇರ್ ಮಾಡ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ಸರ್. ತಾವು ನವೀನ್ ಅವರನ್ನ ನೋಡಿದ್ದು ಯಾವಾಗ, ಮತ್ತು ಅವರ ಜೊತೆ ನಿಮ್ಮ ಒಡನಾಟ ಕೆಲವು ನೆನಪುಗಳನ್ನ ಹೇಳಿ ನಮ್ಮ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ. ಸರಿ ಸರ್, ನಾನು 2016ರಲ್ಲಿ ಅವರು ನಮ್ಮ ಕಾಲೇಜಿಗೆ ಸೇರಿದ್ರು, ಪಿ ಯು ಕಾಲೇಜ್ಗೆ, ಫಸ್ಟ್ ಪಿ ಯು ಸಿಗೆ. ನಂಜನಗೂಡಿನಲ್ಲೇ ನಮ್ಮ ರಾಜ್ಯ ಸರ್ಕಾರ ನಡೆಸುವಂತಹ ಆದರ್ಶ ಶಾಲೆ ಅಂತ ಪ್ರತಿ ತಾಲೂಕು ಕೇಂದ್ರದಲ್ಲಿ ಇದಿರುತ್ತೆ. ಈ ಆದರ್ಶ ಶಾಲೆಯಲ್ಲಿ ಅವರು 10ನೇ ತರಗತಿ ಓದಿದ್ರು. ಆದರ್ಶ ಶಾಲೆಯ ಸೆಕೆಂಡ್ ಬ್ಯಾಚ್ ಸ್ಟೂಡೆಂಟ್ ಅವರು. ಅಲ್ಲಿ ಟಾಪರ್ ಆಗಿ ಬಂದ್ರು. SSLCನಲ್ಲಿ ಅವರು 625ಕ್ಕೆ 605 ಅಂಕಗಳನ್ನ ಗಳಿಸಿದಂತ ಪ್ರತಿಭಾವಂತ. 2016-17ರಲ್ಲಿ ನಮ್ಮ ಪಿ ಯು ಕಾಲೇಜಿಗೆ ಸೇರಿದ್ರು. PCMB ಅವರ ಆಯ್ಕೆಯ ವಿಷಯ ಆಗಿತ್ತು. ತುಂಬಾ ಒಳ್ಳೆಯ ವಿದ್ಯಾರ್ಥಿ, ಮೆರಿಟ್ ಸ್ಟೂಡೆಂಟು. ಸೆಕೆಂಡ್ ಪಿ ಯು ಸಿನಲ್ಲೂ ಕೂಡ ಅವರು 600ಕ್ಕೆ 535 ಏನೋ ಅಂಕಗಳನ್ನ, 92 point something ಅವ್ರದ್ದು ಪರ್ಸೆಂಟೇಜ್, ಅಷ್ಟನ್ನು ಸ್ಕೋರ್ ಮಾಡಿದ್ರು. ಒಳ್ಳೆ ಹುಡುಗ, ವೆರಿ ಫ್ರೆಂಡ್ಲಿ. ನವೀನ್ ಅಂತ ಕೂಡ ಎಲ್ರಿಗೂ ನೆನಪಕ್ಕೆ ಬರೋದು, ಅವ್ರ ಮುಖದ ಮೇಲೆ ಯಾವಾಗ್ಲೂ ಇರ್ತಾ ಇದ್ದಂತ ಒಂದು ಮೃದು ಮಧುರವಾದ ಮಂದಹಾಸ. ಯಾವಾಗ್ಲೂ ನವೀನ್ ಅಂದ್ರೆ ಸ್ಮೈಲಿಂಗ್ ಫೇಸ್, ಎಲ್ಲರ ಜೊತೆ ಮಿಕ್ಸ್ ಆಗ್ತಾ ಇದೆ, ಈಸಿ ಗೋಯಿಂಗ್, ತುಂಬಾ ಒಳ್ಳೆ ಹುಡುಗ. ಸರ್, ಈಗ ನೀವು ಹೇಳಿದ್ರಿ ಅವರು SSLC ಏನೋ ಒಂದು ಆದರ್ಶ ಶಾಲೆಯಿಂದ, ಸರ್ಕಾರಿ ಶಾಲೆಯಿಂದ ನಿಮ್ ಕಾಲೇಜಿಗೆ ಬಂದ್ರು. ಈಗ ನೀವು ಬಂತಿದಂಗೆ ಅವರು ಬ್ರೈಟ್ ಸ್ಟೂಡೆಂಟ್ ಅಂತ ಹೇಳಿ ನಿಮ್ಗೆ ಗೊತ್ತಾಯ್ತು. ಈ ಒಂದು ಅಂದ್ರೆ ಅವರು ಏನು, ಯಾವ ಒಂದು ಸೈನ್ಸ್ ಆಯ್ಕೆ ಮಾಡ್ಕೊಂಡ್ರು, ಏನ್ ಕಾಮರ್ಸ್ ನ ಏನು ಅವ್ರ ಕೋರ್ಸ್ ನ ತಗೊಂಡಿದ್ರು, ಮತ್ತೆ ಆ ಕೋರ್ಸ್ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಹೆಂಗಿತ್ತು, ಆಸ್ ಎ ಸ್ಟೂಡೆಂಟ್ ಅವ್ರಿಗೆ ನಿಮ್ಮ ಜೊತೆ ಒಡನಾಟ ಹೇಗಿತ್ತು, ಮತ್ತೆ ಪರ್ಫಾರ್ಮೆನ್ಸ್ ಹೆಂಗಿತ್ತು ಸರ್, ಅವರ ಗ್ರಾಸ್ಪಿಂಗ್ ಪವರ್ ಹೆಂಗಿತ್ತು? ಇಲ್ಲ, ತುಂಬಾ ಜಾಣ ಹುಡುಗ ಅವನು. ನಾನು ಹೇಳಿದ್ನಲ್ಲ, ಆದಿತ್ಯ ಇದು ಆದರ್ಶ ಶಾಲೆ ಸೆಕೆಂಡ್ ಬ್ಯಾಚ್ ಹುಡುಗ ಅವನು. 625ಕ್ಕೆ 605 ಅಂಕಗಳನ್ನ ಗಳಿಸಿದ್ದ. ನಮ್ಮಲ್ಲಿ PCMB ತಗೊಂಡ್ರು. ಅವನಿಗೆ ಡಾಕ್ಟರ್ ಆಗ್ಬೇಕು, PCMB ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇತ್ತು. ಹಾಗಾಗಿ PCMBನೇ ತಗೊಂಡಿದ್ದು. ಅವನು ತುಂಬಾ ಚೆನ್ನಾಗಿದ್ದ, ಚೆನ್ನಾಗಿ ಓದ್ತಾ ಇದ್ದ, ಮೆರಿಟ್ ಸ್ಟೂಡೆಂಟ್. ಅವನು ಸೆಕೆಂಡ್ PUC ಮಾರ್ಕ್ಸ್ ಕೂಡ ನನ್ಗೆ ನೆನಪಿದೆ, ಕನ್ನಡದಲ್ಲಿ 90. ಕನ್ನಡದಲ್ಲಿ ಮಾತ್ರ ಅವನು ತುಂಬಾ ಚೆನ್ನಾಗಿದ್ದ, ಸ್ಪಷ್ಟವಾಗಿ ಬರೆಯೋದು ಓದೋದು, ಒಳ್ಳೆ ಉತ್ತರಗಳನ್ನ ಬರೀತಾ ಇದ್ದ, ಒಳ್ಳೆ ಮುದ್ದಾದ ಬರವಣಿಗೆ, ತಪ್ಪಿಲ್ಲದಂತಹ ಬರವಣಿಗೆ. ಕನ್ನಡದಲ್ಲಿ 90, ಇಂಗ್ಲಿಷ್ ಅಲ್ಲಿ 92, ಫಿಸಿಕ್ಸ್ ನಲ್ಲಿ 95, ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ನಲ್ಲಿ ತಲಾ 90, ಬಯಾಲಜಿನಲ್ಲಿ 96. ಇದಿಷ್ಟು ಅವ್ರ ಮಾರ್ಕ್ಸ್ ಸೆಕೆಂಡ್ PUC ನಲ್ಲಿ ತಗೊಂಡಿದ್ದು. ಎಲ್ಲರ ಜೊತೆ ಮಿಕ್ಸ್ ಆಗ್ತಾ ಇದೆ. ಯೂಶಲಿ ಹುಡುಗರು ಅಂದಾಗ ಯೂಶಲಿ ಅವ್ರದವ್ರದೇ ಒಂದೊಂದು ಗುಂಪು ಇರುತ್ತೆ, ವೆರಿ ಕ್ಲೋಸ್ ಟು ದಿಸ್ ಗ್ರೂಪ್, ಬಿಲಾಂಗ್ ಟು ದಿಸ್ ಗ್ರೂಪ್ ಅನ್ನೋ ತರ. ಮಿಕ್ಕರ ಜೊತೆ ಓಕೆ ಹಾಯ್ ಬಾಯ್ ಅಂತ. ಅವನು ಹಂಗಿರ್ಲಿಲ್ಲ, ಯೂಸ್ ಟು ಮಿಂಗಲ್ ವಿತ್ ಈಚ್ ಅಂಡ್ ಎವ್ರಿ ಗ್ರೂಪ್. ಒಂದು ಆಮೇಲೆ ಅವ್ನ್ ಸ್ವಲ್ಪ ದೇಶ ಗೀಶ ಏನಾದ್ರು ಮಾಡ್ಬೇಕು ಈ ತರದೆಲ್ಲ ಒಂದ್ ಸ್ವಲ್ಪ ಅವನ್ಗೆ ಆ ತರದ ಐಡಿಯಾಗಳಿತ್ತು. ನಮ್ಮಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದ್ 2-3 ಗುಂಪು ಇರುತ್ತೆ. ಒಂದು ಗುಂಪು ಏನಿ ದೇಶ ಉದ್ದಾರ ಆಗಲ್ಲ, ಇದಿಷ್ಟೇ ಸುಮ್ಮನೆ ಅಂತ ಒಂಥರ ಸಿನಿಕ್ ಆಗಿರೋದು ಒಂದ್ ಗುಂಪು. ಇನ್ನೊಂದು ಗುಂಪು, ಇಲ್ಲ ನಾವೇನಾದ್ರು ಮಾಡ್ಬೇಕು ನಮ್ ದೇಶ ಅನ್ನುವಂಥದ್ದು ಒಂದು. ನವೀನ್ ಈ ಗುಂಪಿಗೆ ಸೇರಿದಂತ ಹುಡುಗ. ಅವನ್ ಸ್ನೇಹಿತರೆಲ್ಲ ಮೊನ್ನೆ ಹೇಳ್ತಾ ಇದ್ದಿದ್ದು, ಅವನು ಮೆಡಿಕಲ್ ಮುಗಿಸಿದ ಮೇಲೆ, ಇದು 4ನೇ ವರ್ಷ ಅವನ್ ಇದ್ದಿದ್ದು, ಕೊನೆ ವರ್ಷ ಪಾಪ, ಮೆಡಿಕಲ್ ಮುಗಿಸಿ ಭಾರತಕ್ಕೆ ಬಂದು MD ಎಕ್ಸಾಮ್ ತಗೊಂಡು, ಅವನು ನೆಕ್ಸ್ಟ್ ಫರ್ದರ್ ಎಕ್ಸಾಮ್ ತಗೊಂಡು MD ಮಾಡ್ಬೇಕು, ನ್ಯೂರಾಲಜಿನಲ್ಲಿ ಮಾಡ್ಬೇಕು ಅಂತ ಅವನ್ಗೆ ಆಸೆ ಇತ್ತು. ಬಿಕಾಸ್ ವೈದ್ಯಕೀಯ ಕ್ಷೇತ್ರ ಇವತ್ತು ಬಡ ಜನರಿಗೆ ಏನಾದ್ರೂ ಸೇವೆ ಮಾಡ್ಬೇಕಾದ್ರೆ ಸುಲಭ ಅಂತ. ಅವನು ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿದ್ದು. ಅವ್ರ ತಂದೆ ಶೇಖರಪ್ಪ ಅಂತ ಹೇಳಿ, ನೈಸ್ ಜೆಂಟಲ್ಮನ್, ತುಂಬಾ ಒಳ್ಳೆಯವರು, ವೆರಿ ಪ್ರಿನ್ಸಿಪಲ್ಡ್, ವೆರಿ ಡಿಸಿಪ್ಲಿನ್ಡ್. ಆ ಮಕ್ಕಳನ್ನ ಅವ್ರು ಸಾಕಿರೋ ವಿಧಾನದಲ್ಲೇ ಗೊತ್ತಾಗ್ತಾ ಇತ್ತು. ಅಂಡ್ ಹಿ ಯೂಸ್ ಟು ಕಮ್ ಅಂಡ್ ಇಂಟ್ರಾಕ್ಟ್ ವಿತ್ ಅಸ್ ಆನ್ ಎಜುಕೇಶನ್ ಪ್ರೋಗ್ರೆಸ್ ಬಗ್ಗೆ. ಅವರ ತಂದೆ ಒಳ್ಳೆಯವರು. ಅವ್ರ ತಂದೆ ಬಗ್ಗೆ ಹೇಳ್ತಾ ಇದ್ರೆ, ಅವರು ಅಲ್ಲೇ ಯಾವ್ದೋ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ರು ಅನ್ಸುತ್ತಲ್ಲ, ಅದ್ರ ಬಗ್ಗೆ ಸ್ವಲ್ಪ. ಹೌದು ಹೌದು ಹೌದು.
ಓಕೆ, ಅವರು ಮೂಲತಃ ಈ ಹಳೆ ಮೈಸೂರು ಭಾಗದವರಲ್ಲ, ಉತ್ತರ ಕರ್ನಾಟಕದವರು, ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಲ್ಲಿ ಚಳಕೇರ ಅಂತ ಗ್ರಾಮ, ಅಲ್ಲಿ ಅವರು. ಈ ನಂಜನಗೂಡಿನಲ್ಲಿ ಸೌತ್ ಇಂಡಿಯಾ ಪೇಪರ್ ಮಿಲ್ಸ್ ಅಂತ ಇದೆ, ನಂಜನಗೂಡಿನ ಹಳೆ ಕಾರ್ಖಾನೆಗಳ ಪೈಕಿ ಅದು ಒಂದು. ಆ ಕಾರ್ಖಾನೆನಲ್ಲಿ ಅವರು ಇಂಜಿನಿಯರ್ ಆಗಿ ವರ್ಕ್ ಮಾಡಿದ್ದಾರೆ ಒಂದು 6 ವರ್ಷವೋ 8 ವರ್ಷವೋ. ಈ ಒಂದು ಸೆಕೆಂಡ್ ಪಿ ಯು ಸಿ ಮುಗಿಯುವ ಹೊತ್ತಿಗೆ ಅವ್ರಿಗೂ ನಿವೃತ್ತಿ ಆಯ್ತು. ಹಾಗಾಗಿ ಅವರು ಸ್ವಗ್ರಾಮಕ್ಕೆ ಹೋದ್ರು, ಅಲ್ಲಿ ಅವ್ರು ಸ್ವಲ್ಪ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಎಲ್ಲ ಇದೆ, ಹಾಗಾಗಿ ಅಲ್ಲಿಗೆ ಅವರು ಶಿಫ್ಟ್ ಆಗೋದ್ರು. ಅಲ್ಲಿಗೆ ಅವ್ರ ತಂದೆ ಇವನ್ಗ ಆ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿದ್ರಿಂದಲೇ ಅವನಿಗೆ ಸ್ವಲ್ಪ ಜನಗಳ ಸೇವೆ ಮಾಡ್ಬೇಕು. ಬಡತನವನ್ನ ಯಾರು ಸ್ವಲ್ಪ ಹತ್ತಿರದಿಂದ ನೋಡಿರ್ತಾರೆ, ಬಡತನದ ಭಾವನೆಗಳು ಗಮನಕ್ಕೆ ಬಂದಿರುತ್ತೆ, ಅದ್ ಕೆಲವೊಮ್ಮೆ ಅನುಭವಕ್ಕೂ ಬಂದಿರುತ್ತೆ. ಅಂತವ್ರಿಗೆ ಅದು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇದ್ದಾಗ ಈ ತರ ಏನಾದ್ರೂ ಮಾಡ್ಬೇಕು, ನಾವು ವಿ ಶುಡ್ ಸರ್ವ್ ಪೀಪಲ್ ಅನ್ನೋದೊಂದಿರುತ್ತೆ. ಪಾಪ ನವೀನ್ಗೂ ಹಾಗೆ ಇತ್ತು. ಅವನ್ಗೆ ನಿಮ್ಗೆ ಹೆಂಗ್ ಗೊತ್ತು, ನೀವೊಂದು ಪ್ರಶ್ನೆ ಕೇಳ್ಬೋದು. ಈ ನಮ್ ಕನ್ನಡದಲ್ಲಿ ಪ್ರಬಂಧಗಳು ಇದೆಲ್ಲ ಬರೆಯುವಾಗ ಕ್ಲಾಸ್ ಅಲ್ಲಿ ಕೆಲವೊಮ್ಮೆ ಇಂಟ್ರಾಕ್ಷನ್ ಮಾಡುವಾಗ ಅವ್ನು ಮಾತಾಡ್ತಿದ್ದಲ್ಲ, ಅದು ಸ್ಪಷ್ಟ ಇರ್ತಾ ಇತ್ತು. ಏನ ಮಾಡ್ಬೇಕು, ದೇಶಕ್ಕೆ ಏನಾದ್ರು ಮಾಡ್ಬೇಕು ಅನ್ನೋ ತರದ ಕನಸು ಕಟ್ಕೊಂಡಿದ್ ಹುಡುಗ. ಅವನು ದೊಡ್ಡ ಸಾಧನೆ ಮಾಡಿ ಬಂದು ನ್ಯೂರಾಲಜಿಸ್ಟ್ ಆಗಿ ಒಳ್ಳೆ ಹೆಸರು ಮಾಡಿ, ಮೇ ಬಿ 10 ಇಯರ್ಸ್ ಡೌನ್ ದ ಲೈನ್, 10 ವರ್ಷ ನಂತರದಲ್ಲಿ ಒಂದ್ ದೊಡ್ಡ ಸಾಧನೆ ಮಾಡಿ ನಮ್ ಸ್ಟೂಡೆಂಟ್ ನವೀನ್ ಅಂತ ಮಾತನಾಡೋ ಸಂದರ್ಭ ಬಂದಿದ್ರೆ ಬಹುಶಃ ಅದು ತುಂಬಾ ಚೆನ್ನಾಗಿರ್ತಾ ಇತ್ತು. ಇದು ಸಾಧನೆ ಬದಲು ಸಾಧನೆ ಸನ್ನಿವೇಶದಲ್ಲಿ ಮಾತಾಡುವಂತ ದುರಂತ ನಮ್ದು ಆಗೋಯ್ತು. ಸರ್, ಈಗ ಅಂತ ಈಗ ಅವರ ಒಂದು ಬಾಲ್ಯ ಮತ್ತೆ ಅವರ ಒಂದು ಕ್ಲಾಸ್ ಅಲ್ಲಿ ಇದ್ದಂತ ಎಲ್ಲವನ್ನ ನಾವು ಚರ್ಚೆ ಮಾಡುದು. ಬಹಳ ಬ್ರೈಟ್ ಸ್ಟೂಡೆಂಟ್. ಇಲ್ಲಿ ಒಂದು ನಾವು ಗಮನಿಸ್ತಕ್ಕಂಥದ್ದು, ಈ ಮೆಡಿಕಲ್ ಸ್ಟೂಡೆಂಟ್ ಇವರು ಬಂದು ನಮ್ಮ ದೇಶ ಸೇವ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಎಂತ ಅದ್ಭುತವಾದ ಕಲ್ಪನೆ. ಆದ್ರೆ ಒಂದು ಪ್ರಶ್ನೆ ನಾವು ಹಾಕಬೇಕು ಅಂದ್ರೆ, ಇವರು ಉಕ್ರೇನ್ ಅಂತ ದೇಶಕ್ಕೆ ಯಾಕೆ ಹೋಗ್ಬೇಕಾಯ್ತು? ಇದನ್ನ ಅವರ ತಂದೆನೆ ಮೊನ್ನೆ ದಿನ ಹೇಳಿದ್ದಾರೆ. ಇವತ್ತು ಬೆಳಿಗ್ಗೆನು ಬೇರೆ ಬೇರೆ ಸುದ್ದಿವಾಹಿನಿಗಳಿಗೆ ಬೈಟ್ ಕೊಡುವಾಗ ಅವ್ರು ಹೇಳಿದ್ದಾರೆ, ಅವನಿಗೆ 92% ಅಗ್ರಿಗೇಟ್ ಅಲ್ಲಿ ಬಂತು. ಬಹುಶಃ ಬಯಾಲಜಿಯ ಒಂದು ಕೋರ್ ಸಬ್ಜೆಕ್ಟ್ ಪಿ ಸಿ ಎಂಬಿನಲ್ಲಿ ಬಯಾಲಜಿನೇ ಹೈಯೆಸ್ಟ್, 96. ಹಾಗಾಗಿ ಅವನಿಗೆ ಪಿ ಸಿ ಬಿ ಸುಮಾರು 95% ರೇಂಜ್ ಅಲ್ಲೆಲ್ಲ ಸ್ಕೋರ್ ಮಾಡಿದಾನೆ. ನೀಟ್ ಅಲ್ಲಿ ಅವ್ನ್ ಏನ್ ರ್ಯಾಂಕ್ ಬಂದಿತ್ತು ನನಗೆ ಗೊತ್ತಿಲ್ಲ, ಅವನ ಅಷ್ಟೊತ್ತಿಗೆ ಶಿಫ್ಟ್ ಆಗ್ಬಿಟ್ಟಿದ್ರಿಂದ ನನ್ಗೆ ಅದು ಗೊತ್ತಿಲ್ಲ. ಬಟ್ ಅವ್ರ ತಂದೆ ಹೇಳಿದ್ದು ನಾನು ಕೇಳಿದ್ದು, ಅವನಿಗೆ ಇಲ್ಲಿ ಮೆಡಿಕಲ್ ಸೀಟ್ ಸಿಕ್ಲಿಲ್ಲ. ಅವನಿಗೆ 95% ಇದ್ರು, ಅವನಿಗಿಂತ ಕಡಿಮೆ ಪರ್ಸೆಂಟ್ ಅವರು ತೆಗೆದವ್ರಿಗೆಲ್ಲ 40-50% ಅವ್ರಿಗೆಲ್ಲ ಇಲ್ಲೇ ಸಿಕ್ಬಿಡ್ತು. ಹಾಗಾಗಿ ಗತ್ಯಂತರ ಇಲ್ಲದೆ ಅಲ್ಲಿಗೆ ಹೋಗ್ಬೇಕಾಯ್ತು ಅಂತ. ಅದು ಸಿಚುಯೇಷನ್ ಹೇಗೆ ಅಂದ್ರೆ, ಮೆರಿಟ್ ಇದ್ದಾಗ್ಲೂ ಕೆಲವು ಬಾರಿ ಏನಾಗುತ್ತೆ, ಬೇರೆ ಬೇರೆ ಕಾರಣಗಳಿಂದ, ಸರ್ಕಾರ ಮಾಡಿರೋ ಕೆಲವು ಪಾಲಿಸಿಗಳು ಇದ್ರ ಕಾರಣದಿಂದ ಅವ್ರು ನೇರವಾಗಿ ಅವರು ಮೀಸಲಾತಿ ಅಂತ ಹೇಳಿದ್ರು, ರಿಸರ್ವೇಶನ್ ಅಂತ ಹೇಳಿದ್ರು ಪಾಪ ಅವರು. ಅದು ಸರಿಯೇ ತಪ್ಪೇ ಇಸ್ ಎ ಲಾರ್ಜರ್ ಇಶ್ಯೂ, ಅದು ಈಗ ಡಿಬೇಟ್ ಮಾಡುವಂತದ್ದಲ್ಲ. ಎನಿವೇ, ಹಾಗಾಗಿ ಏನಾಗುತ್ತೆ, ಬಹಳಷ್ಟು ಜನಕ್ಕೆ ಮಧ್ಯಮ ವರ್ಗದವ್ರಿಗೆ ಮೆಡಿಕಲ್ ಮಾಡ್ಬೇಕು ಅಂತಿರುತ್ತೆ, ಸೀಟ್ ಸಿಕ್ಕಲ್ಲ ಫಾರ್ ವೇರಿಯಸ್ ರೀಸನ್ಸ್. ಅಂತ ಸಮಯದಲ್ಲಿ ಈ ಉಕ್ರೇನ್ ಅಂತ ಕೆಲವು ದೇಶಗಳಿದೆ, ಅಲ್ಲಿ ಬಹಳ ಕಡಿಮೆ ಖರ್ಚಿನಲ್ಲಿ ಅವರು ಮೆಡಿಕಲ್ ಮಾಡ್ಕೋಬಹುದು. ಭಾರತದಲ್ಲೇ ಮಾಡ್ಬೇಕಾದ್ರೆ ಏನಾಗುತ್ತೆ, ನಿಮಗೆ ಸರ್ಕಾರಿ ಸೀಟ್ ಸಿಕ್ಲಿಲ್ಲ ಅಂದ್ರೆ ನೀವು ಖಾಸಗಿ ಹೋಗ್ಬೇಕಾಗುತ್ತೆ, ಕೋಟಿಗಳ ಲೆಕ್ಕದಲ್ಲಿ ಖರ್ಚಾಗುತ್ತೆ. ಅದು ಸೀಟ್ ತಗೊಳ್ಳೋದ್ರಿಂದ ಹಿಡಿದು ಕ್ಯಾಪಿಟೇಷನ್ ಸೀಟ್ ಇಂದ ನಂತರದಲ್ಲಿ ಫೀಸ್ ಕಟ್ಟೋದು ಎಲ್ಲ ತುಂಬಾ ಕಷ್ಟ. ಅದು ಮಧ್ಯಮ ವರ್ಗದವ್ರಿಗೆ ಅದು ಸಾಧ್ಯವೇ ಇಲ್ಲ, ಊಹೇನು ಮಾಡಕ್ಕಾಗಲ್ಲ. ಇಂಥ ಕಡೆ ಹೋಗಿ ಮೆಡಿಕಲ್ ಮಾಡ್ಕೊಂಡ್ ಬರ್ತಾರೆ. ನನ್ ಪ್ರಶ್ನೆ ಅದೇ, ನೀವ್ ಹೇಳ್ತಾರ ಅದು ಬಹಳ ಸರಿ ಇದೆ. ಈಗ ನೀಟ್ ಪರೀಕ್ಷೆ ಎಲ್ಲ ಬಂದ ಮೇಲೆ ಈಗ ನಮ್ಮ ಶಿಕ್ಷಣ ವ್ಯವಸ್ಥೆ ಬದಲಾಗಿದೆ. ಈಗ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಬೇರೆ ಯಾವ ದೇಶದಲ್ಲೂ ಇಲ್ತಕ್ಕಂತಹ ವೈದ್ಯಕೀಯ ಸಿಸ್ಟಮ್, ವೈದ್ಯಕೀಯ ಒಂದು ಸವಲತ್ತುಗಳು ನಮ್ಮ ದೇಶದಲ್ಲಿದ್ದಾವೆ, ಬೇರೆ ಎಲ್ಲ ಓದಕ್ ಹೋಗ್ಬಿಡಿ, ನೀವು ಸಣ್ಣ ಪುಟ್ಟ ದೇಶಗಳಿಗಂತೂ ಹೋಗ್ಲೇಬೇಡಿ ಅಂತ ಹೇಳಿ ನಿನ್ನೆ ಭಾಷಣದಲ್ಲೂ ಕೂಡ ಹೇಳಿದ್ರು. ಅಂದ್ರೆ ಈಗ ನಾವ್ ಹೇಳ್ತಾ ಇರೋದು, ಈಗ ಒಬ್ಬ ಮಧ್ಯಮ ವರ್ಗದ ನವೀನ್ ಅಂತಹ ಒಂದು ಹುಡುಗ ಕನಸನ್ನ ಕಟ್ಟಿ ದೇಶಕ್ಕೆ ಸೇವೆ ಮಾಡ್ತೀನಿ ಅಂತಂದವನಿಗೆ ನಾವು ಏನ್ ಕೊಟ್ಟೋ ಗಿಫ್ಟ್, ವಾಟ್ ಏನ್ ಕೊಟ್ಟಂಗಾಯ್ತು ನಮ್ಗೆ? ಇಲ್ಲ, ಪ್ರಧಾನಿಯವ್ರು ಹೇಳಿರೋದು ಚೆನ್ನಾಗಿದೆ ಕೇಳೋದಕ್ಕೆ. ವಾಸ್ತವದಲ್ಲಿ ನನಗೆ ತಿಳಿದ ಹಾಗೆ ವ್ಯವಸ್ಥೆ ಹಾಗಿಲ್ಲ. ನಾನು ನಮ್ಮ ದೇಶದಲ್ಲೇ ಮೆಡಿಕಲ್ ಓದ್ತೀನಿ ಅಂದ್ರೆ ಅದಕ್ಕೆ ಬೇಕಾದಂತ ಫೀ ಸ್ಟ್ರಕ್ಚರ್ ಇರುವಂತ ಮಧ್ಯಮ ವರ್ಗದವ್ರ ಕೈಗೆಟಕುವಂತ ರೀತಿಯಲ್ಲಿ ಅವರೆಲ್ಲರಿಗೂ ಸೀಟ್ಗಳು ಸಿಗುವಷ್ಟು ಹೆಚ್ಚಿನ ಸಂಖ್ಯೆ ಸೀಟ್ಗಳಿರುವುದಕ್ಕೆ ಹೆಚ್ಚಿನ ಸಂಖ್ಯೆ ಮೆಡಿಕಲ್ ಕಾಲೇಜ್ಗಳು ಬೇಕು. ನಮ್ಮಲ್ಲಿ ಇನ್ನೂ ಹಾಗಿಲ್ಲ. ನೀವು ಸುಮ್ನೆ ಇಂಟರ್ನೆಟ್ ಅಲ್ಲಿ ಜಾಲಾಡಿದ್ರೆ ಮಾಹಿತಿ ನಿಮಗೆ ಗೊತ್ತಾಗುತ್ತೆ. WHO ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ 1,000 ಜನಕ್ಕೆ ಒಬ್ಬರು ಡಾಕ್ಟರ್ ಇರೋದು ಆದರ್ಶ ಅಂತ. ಭಾರತದ ಅನೇಕ ರಾಜ್ಯಗಳಲ್ಲಿ ಹೀಗಿದ್ರೇ ಇಲ್ಲ. ಆಮೇಲೆ ಫಿಸಿಷಿಯನ್ ಕೊರತೆನೆ ಇಂಡಿಯಾ ದೇಶದಲ್ಲಿ 70%ಗಿಂತ ಜಾಸ್ತಿ ಇದೆ ಅನ್ನೋ ಸ್ಟಾಟಿಸ್ಟಿಕ್ಸ್ ಅನ್ನ ನೀವು ಅಂತರ್ಜಾಲದಲ್ಲಿ ನೋಡಬಹುದು. ಪ್ರಧಾನಿ ಹೇಳಿದ್ ಸರಿ, ಅನುಕೂಲವಾದಂತ ವ್ಯವಸ್ಥೆ ಇನ್ನೂ ಇಲ್ಲ. ಅವ್ರೇನಾದ್ರು ಮುಂದೆ ಮಾಡಿದ್ರೆ ಬಹುಶಃ ನವೀನ್ ಅಂತ ಪ್ರತಿಭಾವಂತ ವಿದ್ಯಾರ್ಥಿಗಳು
ತಮ್ಮ ಭವಿಷ್ಯದ ಬಗ್ಗೆ ಕನಸು ಕಟ್ಕೊಂಡವರು, ದೇಶದ ಭವಿಷ್ಯದ ಬಗ್ಗೆ ಕನಸು ಕಂಡವರು, ಬೇರೆ ಎಲ್ಲೋ ಹೋಗಿ ತನಗೇನು ಸಂಬಂಧ ಇಲ್ದಿರೋ ಕಾರಣಕ್ಕೆ ಬಲಿಪಶು ಆಗೋದು ಬಹುಶಃ ತಪ್ಪುತ್ತೆ ಅನ್ಸುತ್ತೆ. ಪ್ರಸ್ತುತ ಅಂತೂ ಪ್ರಧಾನಿಗಳು ಹೇಳಿದಾಗೆ ಆ ವ್ಯವಸ್ಥೆ ಇದ್ದಂಗೆ ಕಾಣಲ್ಲ ನನಗೆ. ಅಲ್ಲ ಅಲ್ಲ, ಅದು ವ್ಯವಸ್ಥೆ ಇರ್ಲಿ, ಆದ್ರೆ ನಾನು ಕೇಳ್ತಕ್ಕಂಥದ್ದು ತಾವು ಇಂಥ ಬ್ರೈಟ್ ಸ್ಟೂಡೆಂಟ್ 96-97% ತಗೊಂಡಂತಹ ವಿದ್ಯಾರ್ಥಿಗೆ ಇಲ್ಲಿ ಒಂದು ಗೌರ್ಮೆಂಟ್ ಕೋಟಾ ಅಥವಾ ಕೈಗೆಟಕಂತ ಫೀಸ್ ಸ್ಟ್ರಕ್ಚರ್ ಕೈಗೆಟಕಂತ ಸೀಟ್ ಸಿಗಲ್ಲ ಅಂದ್ರೆ, ಸೊ ನಾವು ಈ ವೈದ್ಯಕೀಯ ವ್ಯವಸ್ಥೆ ಅಥವಾ ವೈದ್ಯಕೀಯ ಶಿಕ್ಷಣದ ವ್ಯವಸ್ಥೆ ಅಂದ್ರೆ ಇದು ಕೇವಲ ಬಾಯಿ ಮಾತಿನ ಅಂದ್ರೆ ಮೌತ್ ವಾಶ್ ಅಷ್ಟೇನಾ ಇದು, ಅಥವಾ ಕೈ ಯಾರಿಗೋ ಗಗನ ಕುಸುಮವಾಗಿ? ಇದು ಗಗನ ಕುಸುಮನೇ ಸರ್, ಇದು ಖಂಡಿತವಾಗ್ಲೂ ಗಗನ ಕುಸುಮನೇ. ಈಗೊಂದು 10-15 ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈಗ ನಾನ್ ಮೆಡಿಕಲ್ ಮಾಡ್ತೀನಿ, ಮೆಡಿಕಲ್ ಮಾಡ್ಬೇಕು ಅನ್ನೋ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ. ಯಾಕೆ ನಾನು ಪಿ ಯು ಎಜುಕೇಶನ್ ಇರೋದ್ರಿಂದ ನೋಡ್ತಾ ಇದ್ದೀನಿ, ಅದ್ ನೋಡ್ತಾ ಆಸ್ಪಿರೆಂಟ್ಸ್ ಸಂಖ್ಯೆ ಜಾಸ್ತಿ ಆಗಿದೆ. ಆಸ್ಪಿರೆಂಟ್ಸ್ ಅಲ್ಲಿ ಎಬಿಲಿಟಿ ಇರೋರ ಸಂಖ್ಯೆನೂ ಇದೆ, ಆದ್ರೆ ಅವ್ರಿಗೆ ತಕ್ಕಂತೆ ಸೀಟ್ ಗಳನ್ನ ಪ್ರೊವೈಡ್ ಮಾಡೋದಕ್ಕೆ ಬೇಕಾದಷ್ಟು ಸಂಖ್ಯೆ ಸೀಟ್ಗಳು ಬೇಕು ಅಂದ್ರೆ ನಿಮ್ಗೆ ಅಂತ ಸರ್ಕಾರದ ಮೆಡಿಕಲ್ ಕಾಲೇಜುಗಳು ಬೇಕು, ಅದು ನಮ್ಮಲ್ಲಿ ಪ್ರೊವೈಡ್ ಮಾಡಕ್ ಆಗಿಲ್ಲ. ನಮ್ಮಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರೈಮರಿ ಸ್ಕೂಲ್ಗಳು ಇದ್ದಾವೆ, ಅಂಗನವಾಡಿಗಳಿದಾವೆ, ಹೈಸ್ಕೂಲ್ಗಳಿದಾವೆ, ಫಸ್ಟ್ ಗ್ರೇಡ್ ಕಾಲೇಜುಗಳು ಇದಾವೆ, ಬಟ್ ಇಂಜಿನಿಯರಿಂಗ್ ಕಾಲೇಜುಗಳು ನಮ್ಮಲ್ಲಿದೆ, ಆದ್ರೆ ಮೆಡಿಕಲ್ ಕಾಲೇಜುಗಳು ಇನ್ನೂ ಆಗಬೇಕು. ಅಥವಾ ಇರುವ ಕಾಲೇಜುಗಳಲ್ಲ, ಅದು ಖಾಸಗಿ ಇರ್ಬೋದು, ಖಾಸಗಿ ಅನುದಾನಿತ ಇರ್ಬೋದು, ಏಡೆಡ್ ಅಂಡ್ ಇದು ಪ್ರೈವೇಟ್ ಕಾಲೇಜುಗಳಲ್ಲಿ ಅನ್ಎಡೆಡ್ ಅಲ್ಲಿ ಅವ್ರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕಡಿಮೆ ವೆಚ್ಚದಲ್ಲಿ ಸೀಟ್ ಸಿಕ್ಕುವಂತ ವ್ಯವಸ್ಥೆಯನ್ನಾದರೂ ಕಲ್ಪಿಸಬೇಕು. ಅಲ್ಲ, ನೀವ್ ಹೇಳ್ತಾ ಈ ಒಂದು ಪ್ರಯತ್ನ ಈಗಾಗ್ಲೇ ನಾವು ಮೊದ್ಲು ಕ್ಯಾಪಿಟೇಷನ್ ಶುಲ್ಕದ ಬಹಳ ಸಮಸ್ಯೆ ಇತ್ತು, ಸುಮಾರು ವರ್ಷಗಳಿಂದ ಪ್ರೈವೇಟ್ ಕಾಲೇಜ್ಗಳ ಮಾಫಿಯಾ ಇತ್ತು, ಈಗ ನೀವು ನೀಟ್ ಅಂತ ಒಂದು ಪದ್ಧತಿನ ತಂದಿದ್ದೀವಿ, ಆ ನೀಟ್ ಪರೀಕ್ಷೆ ಬರೆದ್ರೆ ಯಾರಿಗ ಬೇಕಾದ್ರು ಸಿಗುತ್ತೆ, ರಿಸರ್ವೇಶನ್ ಸಮಸ್ಯೆ ಇರಲ್ಲ ಅಂತ ನಾವು ಈ ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ, ಮತ್ತೆ ಇದು ವರ್ಲ್ಡ್ ಅಲ್ಲೇ ಬೆಸ್ಟ್ ಸಿಸ್ಟಮ್ ಅಂತ ಕೂಡ ನಾವು ಹೇಳ್ತೀವಿ. ಸೊ ಇನ್ಸ್ಪೈಟ್ ಆಫ್ ಆಲ್ ದೀಸ್, ಇಷ್ಟೆಲ್ಲಾ ಒಂದು ವಿರೋಧಾಭಾಸಗಳಿದ್ರು, ಇಷ್ಟೆಲ್ಲಾ ನೀವು ಸಿದ್ಧ ಮಾಡಿದ್ರು, ನವೀನಂತಹ ವ್ಯಕ್ತಿಗೆ, ನವೀನಂತಹ ಪ್ರತಿಭಾವಂತ ವಿದ್ಯಾರ್ಥಿಗೆ ನೀಟ್ ಮೂಲಕ ನಮ್ಮ ದೇಶದಲ್ಲಿ ಸೀಟ್ ಸಿಗಲ್ಲ ಅಂತ ಯಾಕೆ? ಅದು ಗೊತ್ತಿಲ್ಲ, ಅದನ್ನ ಅನಲೆ ಅವನ್ ಎಷ್ಟು ರ್ಯಾಂಕ್ ಬಂದಿತ್ತು, ರ್ಯಾಂಕಿಂಗ್, ಅವನ್ ಯಾವ ಕಾಲೇಜ್ ಪ್ರಿಫರ್ ಮಾಡ್ದ, ಅವನಿಗೆ ಯಾಕೆ ಆ ಕಾಲೇಜ್ ಅಲ್ಲಿ ಎಷ್ಟು ರ್ಯಾಂಕಿಂಗ್ ನಿಲ್ತು, ಬಹುಶಃ ಆ ವಿವರಗಳನ್ನೆಲ್ಲ ಸೂಕ್ಷ್ಮವಾಗಿ ಪರಿಶೀಲಿಸಿದ್ರೆ ಇದಕ್ಕೆ ಹೆಚ್ಚು ಈ ಪ್ರಶ್ನೆಗೆ ಖಚಿತವಾಗಿ ಉತ್ತರ ಕೊಡ್ಬೋದು, ಬಟ್ ನನ್ನ ಹತ್ರ ಆ ಮಾಹಿತಿಗಳೇನು ಇಲ್ಲ. ಅಲ್ಲ, ತಾವ್ ಹೇಳ್ತಾರ ನಿಜ. ಈಗ ನಾವ್ ಹೇಳಿದ ಅವನು ಎಷ್ಟನೇ ರ್ಯಾಂಕ್ ಅನ್ನೋಕ್ಕಿಂತ ಉತ್ತಮವಾದ ಅಂಕಗಳನ್ನೇ ತಗೊಂಡಿದ್ದಾನೆ, ಉತ್ತಮವಾದ ರ್ಯಾಂಕ್ ಅನ್ನೇ ಪಡ್ಕೊಂಡಿದ್ದಾನೆ. ಸೊ ಇಂತ ಇದಕ್ಕೆ ತಾವ್ ಹೇಳ್ರಿ, ಈಗ ನೀಟ್ ಅಂತ ಒಂದು ಸಿಸ್ಟಮ್ ಬಂದ ಮೇಲೂ ಸಹ ನಾವು ಯಾಕೆ ಅವ್ರಿಗೆ ಇಂತ ಪ್ರತಿಭಾವಂತರಿಗೆ ನಾವು ಅವಕಾಶ ಮಾಡ್ಕೊಡಕ್ ಆಗಲ್ಲ? ನನಗೆ ತಿಳಿದಂಗೆ ನೀಟ್ ಅಲ್ಲಿ ಕೂಡ ಅವ್ರಿಗೆ ರ್ಯಾಂಕಿಂಗ್ ಬಂದ್ರು ಅಲ್ಲೂ ಮೀಸಲಾತಿಯ ನಿಯಮಗಳಿದ್ದೇ ಇರುತ್ತೆ. ಮೀಸಲಾತಿ ಇಲ್ಲದೆ ನಮ್ಮಲ್ಲಿ ಎಲ್ಲೂ ಸೀಟ್ ಕೊಡೋ ಪದ್ಧತಿ ಇಲ್ವೇ ಇಲ್ಲ. ಹಾಗಾಗಿ ಇವನಿಗೆ ಬಂದಿರೋ ರ್ಯಾಂಕ್ಗಿಂತ ಕಡಿಮೆ ರ್ಯಾಂಕ್ ಬಂದಿದ್ದು ಮೀಸಲಾತಿಯ ಒಂದು ಪರಿಧಿ ಅಥವಾ ತೆಕ್ಕೆ ಒಳಗೆ ಬರುವಂತ ಒಬ್ಬ ಹುಡುಗನಿಗೆ ಸೀಟ್ ಸಿಕ್ಕಿರ್ಬಹುದು. ಅವನು ಸ್ವಲ್ಪ ಆ ವಿಚಾರದಲ್ಲಿ ಡಿಸಲ್ಯೂಷನ್ ಆಗಿತ್ತು ಅನ್ನೋ ತರ ನಿನ್ನೆ ಅವನ ಸ್ನೇಹಿತರ ಕೆಲವರು, ಅವ್ನ ಕ್ಲಾಸ್ಮೇಟ್ಸ್ ಕೆಲವರು ನನಗೆ ಹೇಳ್ತಾ ಇದ್ರು ಆ ವಿಚಾರದಲ್ಲಿ. ಹಾಗಾಗಿ ಇಲ್ಲ ಆಗಲ್ಲ ನನ್, ಬಟ್ ನಾ ಮೆಡಿಕಲ್ಲೇ ಮಾಡ್ಬೇಕು ಅಂತ ಹೇಳಿ ಉಕ್ರೇನ್ಗೆ ಅವನು ಹೋದ ಸರ್ ಅಂತ ನಿನ್ನೆ ಮಕ್ಕಳು ಹೇಳ್ತಾ ಇದ್ರು. ಅಲ್ಲ ಸರ್, ಈಗ ಇದನ್ನೇ ನಾವು ಗಮನಿಸೋದಾದ್ರೆ ಈಗ ಉಕ್ರೇನ್ ಅಂತಹ ಈಗ ಏನು ಸಣ್ಣ ಪುಟ್ಟ ರಾಷ್ಟ್ರಗಳು ಪ್ರಧಾನಿಯವರು ಹೇಳೋ ಹಾಗೆ ಈಗ ಉಕ್ರೇನ್ಗೆ ಹೋಗ್ತಾರೆ, ಚೀನಾಗ್ ಹೋಗ್ತಾರೆ, ಡೆನ್ಮಾರ್ಕ್ ಹೋಗ್ತಾರೆ, ಎಲ್ಲಾ ಕಡೆ ದೇಶದಲ್ಲಿ ಇಲ್ಲಿಂದ ನಮಗೆ ಒಂದು ಕೇವಲ ಲಕ್ಷಗಳಲ್ಲಿ ನಮ್ಗೆ ಶಿಕ್ಷಣ ನಮಗೆ ಸಿಗ್ತಾ ಇದೆ. ನೀವು 26 ವರ್ಷ ತಾವು ಇಲ್ಲಿ ಸೇವೆ ಮಾಡಿದ್ರಾ, ನಿಮ್ಗೆ ಒಂದು ಶಿಕ್ಷಣದ ಬಗ್ಗೆ ಮಾಹಿತಿ ಇದೆ, ಪಿ ಯು ಸಿ ಅಂತ ಸಾವಿರಾರು ವಿದ್ಯಾರ್ಥಿಗಳು ನೀವು ಈಗಾಗಲೇ ಕೊಟ್ಟಿದ್ದೀರಾ, ನಿಮ್ಗೆ ಏನನ್ಸುತ್ತೆ ಯಾಕೆ ವಿದೇಶಗಳು ಕೊಡತಕ್ಕಂತ ಒಂದು ಅವಕಾಶ ನಮ್ಮ ದೇಶ ಯಾಕೆ ಕೊಡಕ್ಕಾಗ್ತಾ ಇಲ್ಲ? ಇಲ್ಲಿ ವ್ಯವಸ್ಥೆ ಅದೆಲ್ಲನೂ ಒಂದು ಪ್ರಶ್ನೆ. ಎರಡನೇದು ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದ್ ರೀತಿ ಮೀಸಲಾತಿನೂ ಇರಬಹುದು, ಬಟ್ ಮೀಸಲಾತಿ ತಪ್ಪು ಅಂತ ನಾನು ಹೇಳಲ್ಲ. ಶತಮಾನಗಳಿಂದ ವಂಚಿತರಾದವ್ರಿಗೆ ಕೊಟ್ಟಿರೋ ಹಕ್ಕು ಅದು, ಬಟ್ ಅದೆಲ್ಲೋ ಒಂದ್ ಕಡೆ ಪ್ರತಿಭಾವಂತರಿಗೆ ಅದರಿಂದ ಸಮಸ್ಯೆ ಆಗ್ತಿದ್ಯಾ ಅನ್ನುವಂತ ಪ್ರಶ್ನೆ. ಆಮೇಲೆ ಆ ದೇಶಗಳಿಂದ ನಮ್ಮಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇರುವಂತದ್ದು, ಹೀಗೆ ಅನೇಕ ಪ್ರಶ್ನೆಗಳಿಂದ ಅನೇಕ ಕಾರಣಗಳಿಂದ ಬಹುಶಃ ಹಾಗಾಗ್ತಾ ಇದೆ ಅಂತ ಕಾಣುತ್ತೆ. ಆಮೇಲೆ ಭಾರತದ ಜನಸಂಖ್ಯೆ ಒಂದು ದೊಡ್ಡ ಸಮಸ್ಯೆ. ನಮ್ಮಲ್ಲಿ ಜನಸಂಖ್ಯೆಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸೋದ್ರಲ್ಲೇ ಬೇಕಾದಷ್ಟು ಸರ್ಕಾರದ ಹಣ ಹೋಗುತ್ತೆ, ನಿಮ್ಗೆ ಸಂಬಳ ಪೆನ್ಷನ್ಗಳಲ್ಲಿ ಬೇಕಾದಷ್ಟು ಹಣ ಹೋಗುತ್ತೆ. ಹಾಗಾಗಿ ಇಂಥ ಮೆಡಿಕಲ್ ಕಾಲೇಜ್ಗಳನ್ನ ಸ್ಥಾಪನೆ ಮಾಡಿ ಫೆಸಿಲಿಟಿ ಒದಗಿಸೋದಕ್ಕೆ ಸರ್ಕಾರಕ್ಕೆ ಆಗ್ತಿಲ್ವೋ ಏನೋ ಅಂತ ನನಗನ್ಸುತ್ತೆ.
ಅಂದ್ರೆ ತಮ್ಮ ಒಂದು ಅನುಭವದ ಪ್ರಕಾರ ಈಗ ಒಂದು ಈಗ ಎನ್ಇಪಿ ಬಂತು, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಂತು, ಇದೆಲ್ಲ ನಂತರ ಈಗ ನಮಗೆ ಈಗ ನಾವು ಮೊದಲಿಂದ ಕೆಲವರು ನಾವು ಬಹಳ ಇದನ್ನ ಹೇಳ್ತಾ ಇದೀವಿ ಏನು ಅಂತಂದ್ರೆ ಶಿಕ್ಷಣ ಮತ್ತು ಆರೋಗ್ಯ ರಾಷ್ಟ್ರೀಕರಣ ಆಗ್ಬೇಕು ಅಂತ. ರಾಷ್ಟ್ರೀಕರಣ ಆದ್ರೆ ಇದಕ್ಕೆ ಪರಿಹಾರ ಸಾಧ್ಯವ? ಖಂಡಿತ ಸರ್, ಇದನ್ನ ನಾನು 100% ಒಪ್ಕೊಳ್ತೀನಿ. ಇವತ್ತು ಬಡ ಜನರಿಗೆ ಹೊರೆ ಆಗಿರೋದು ಬರೀ ಹೊಟ್ಟೆ ಹೊರೆಯೋದಲ್ಲ, ಅದ್ ಹೆಂಗೋ ಮಾಡ್ಕೊಂಡ್ಬಿಡ್ಬೋದು. ಒಂದು ನಿಮ್ಗೆ ವೈದ್ಯಕೀಯ ವೆಚ್ಚ, ಇನ್ನೊಂದ್ ಕಡೆ ಶಿಕ್ಷಣದ ವೆಚ್ಚ, ಇದೆರಡು ಹೋಗ್ತಾ 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 ಮಧ್ಯಮ ವರ್ಗದವ್ರ ಪಾಲಿಗೆ ಗಗನ ಕುಸುಮ ಆಗ್ಬಿಡ್ತಾ ಇದೆ. ಬರುವಂತ ಸರ್ಕಾರಗಳು, ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಸಿದ್ಧಾಂತಾತೀತವಾಗಿ ಏನಾದ್ರೂ ಯೋಚನೆ ಮಾಡಿ ಇದಕ್ಕೆ ಕಾರ್ಯಕ್ರಮ ರೂಪಿಸ್ಬೇಕು. ಇಲ್ಲದೆ ಹೋದ್ರೆ ಇದು ಬಹಳ ಕಷ್ಟ ಆಗುತ್ತೆ ಹೋಗ್ತಾ ಹೋಗ್ತಾ ಮುಂದೆ. ಸೊ ರಾಷ್ಟ್ರೀಕರಣ ಒಂದು ಪರಿಹಾರ ಆಗ್ಬಹುದು ಅಂತ ಹೇಳ್ತಾ ಹೇಳ್ತೀರಾ? ರಾಷ್ಟ್ರೀಕರಣ ಅಥವಾ ಇದನ್ನ ಸರಿಗೊಳಿಸೋ ನಿಟ್ಟಿನಲ್ಲಿ ಇನ್ಯಾವ್ದಾದ್ರು ಕ್ರಮ ಕ್ರಮಗಳು ಅಲ್ಲಿ ಡೆಲ್ಲಿ ಕುತ್ಕೊಂಡು ಯೋಚನೆ ಮಾಡಬಹುದಾದಂತದ್ದು ಆ ತರಹದ್ದು. ಸೊ ಅಂದ್ರೆ ಸರ್ಕಾರಗಳು ಒಂದು ಎಲ್ಲ ಒಂದು ನಿಯಮಗಳನ್ನ ಮೀರಿ ನಮ್ಮ ದೇಶದ ಪ್ರತಿಭಾವಂತರಿಗೆ ಆಗುವಂತ ವೇದಿಕೆಯನ್ನು ಸೃಷ್ಟಿ ಮಾಡ್ಬೇಕು. ಇಲ್ಲಾಂದ್ರೆ ನಾವು ಎಲ್ಲ ಹೇಳ್ತಾ ಇರ್ತೀವಿ ಬ್ರೈನ್ ಡ್ರೈನ್ ನಮ್ಮ ದೇಶಕ್ಕೆ ಬ್ರೈನ್ ಡ್ರೈನ್ ಅಂತ ಹೇಳ್ತಾ ಇರ್ತೀವಿ. ಸೊ ಈ ತರ ಅವಕಾಶಗಳೇ ಕೊಡದೆ ಹೋದ್ರೆ ಬ್ರೈನ್ ಡ್ರೈನ್ ಎಲ್ಲ ಮತ್ತೆ ಹೆಂಗ್ ತಡೆಯಕ್ ಸಾಧ್ಯ? ಹೌದು, ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಈಗಾಗಲೇ ಕೆಲವು ಜಾತಿಗಳವರು ನಮ್ಗಿಲ್ಲೇನು ಈ ದೇಶದಲ್ಲಿ ಭವಿಷ್ಯ ಇಲ್ಲ, ಈ ದೇಶ ಬಿಟ್ಟು ಹೋದ್ರೆ ನಾವೇನಾದ್ರು ಮಾಡ್ಬೋದು, ಇಲ್ಲೇನು ಪ್ರಯೋಜನ ಇಲ್ಲ ಅನ್ನೋ ತೀರ್ಮಾನಕ್ಕೆ ಯಂಗರ್ ಜನರೇಷನ್ ಬರ್ತಾ ಇದಾರೆ. ಹಾಗಾಗಬಾರ್ದು, ಹಾಗಾದ್ರೆ ಅದು ಸಮಸ್ಯೆ. ಯಾವುದೇ ದೇಶ ಆಗ್ಲಿ ನಡಿಬೇಕಾದ್ರೆ ಕಷ್ಟಪಟ್ಟು ದುಡಿಯೋರು ಇರ್ತಾರೆ, ಇದ್ರ ಪ್ರತಿಭಾವಂತರು ಎಲ್ಲರೂ ಬೇಕದು, ಇಸ್ ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಹಾಗಿಲ್ಲದೆ ಪ್ರತಿಭಾವಂತರೆಲ್ಲರು ನಮಗಿಲ್ಲಿ ಅವಕಾಶ ಇಲ್ಲ ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಟೋದ್ರೆ ಕಷ್ಟ ಆವಾಗ. ಸೊ ಒಟ್ಟಾರೆ ನಮ್ಮ ದೇಶದಲ್ಲಿ ಶಿಕ್ಷಣದ ಅಮೂಲಾಗ್ರ ಬದಲಾವಣೆ ಆಗ್ಬೇಕು. ಶಿಕ್ಷಣ ವ್ಯವಸ್ಥೆಯ ಒಂದು ಸಮಗ್ರ ಬದಲಾವಣೆಯಿಂದ ಮಾತ್ರ ಪ್ರತಿಭಾವಂತರಿಗೆ ಸ್ಥಾನ ಸಿಗಕ್ ಸಾಧ್ಯ, ಆಗ ಮಾತ್ರ ನಮ್ಮ ದೇಶದಲ್ಲಿ ಒಂದು ಬದಲಾವಣೆ ಸಾಧ್ಯ ಅಂತ ಹೇಳಿ ರಾಮಮೋಹನ್ ಅವರು ಹೇಳ್ತಾ ಇದಾರೆ. ಇದುವರೆಗೂ ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದಕ್ಕೆ ನಮಸ್ಕಾರ, ಧನ್ಯವಾದಗಳು ಸರ್. ಧನ್ಯವಾದಗಳು, ಥ್ಯಾಂಕ್ ಯು, ನಮಸ್ತೆ. ಥ್ಯಾಂಕ್ ಯು. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.